If loan is taken for that purpose, then whatever interest on that loan is there, that interest on loan is allowable deduction. Allowable deduction. This is the interest on loan under section 24B. B the purpose. If B the purpose, then you less maadbeku, then whatever less item is here, income is nil. Income is nil. If you deduct this, whatever answer comes, that is called as loss on loss from self-occupied property. Loss on the country. Like an income in the income in the interest towards a country. Or the interest towards an income loss on the country. Theta. Our interest is now loss on SOP in the country is rain and pure. The other man in the interest are loan making. A loan at the summon the money cut to salary beko, bond salary repairs salary beko, illa cut to bit bond to one in the ring. ಈ ಮೂರಕ್ಕೆ ಮಾತ್ರ ಸಂಬಂಧ ಇರಬೇಕು ಮತ್ತೆ ಲೋನ್ ಎದಕ್ಕೋಸ್ಕರ ಬಡ್ಡಿ ತಂದಿಲ್ಲ ಹಾಕಿ ಕ್ಲಿಯರ್ ಇನ್ ಈ ಇಂಟ್ರೆಸ್ಟ್ ಏನಿದ್ರ ಇದಕ್ಕೆ ರೂಲ್ ಏನದೋ ಒಂದ್ ಸ್ವಲ್ಪ ಸರಿಯಾಗಿ ಗೊತ್ತು ಇದಕ್ಕೆ ರೂಲ್ ಏನಂತ ಕೇಳಿದ್ರ ಇಂಟ್ರೆಸ್ಟ್ ಫಾರ್ ದಿ ಪ್ರೀವಿಯಸ್ ಇಯರ್ ಇಸ್ ಫುಲ್ ಪ್ರೀವಿಯಸ್ ಇಯರ್ ಅಂದ್ರೆ ನಿಮ್ ಹಿಂದಿನ ವರ್ಷ ಏನೈತೆ ಫುಲ್ ಕ್ಲಿಯರ್ ದೆನ್ ಪ್ರಯರ್ ಟು ಪ್ರೀವಿಯಸ್ ಇಯರ್ 1/5 ದಟ್ ಈಸ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಅಥವಾ ಪ್ರೀವಿಯಸ್ ಇಯರ್ ಹಿಂದಿನ ಏನಾದ್ರು ಇತ್ತಂದ್ರೆ ಅದ್ರ ಎಷ್ಟು ಹೋಗ್ಬೇಕು 1/5 ಪ್ರೀವಿಯಸ್ ಇಯರ್ ಫುಲ್ ಕನ್ಸ್ಟ್ರಕ್ಷನ್ ಪೀರಿಯಡ್ 1/5 ಯು ಟೇಕ್ ದಿ ಟೋಟಲ್ 10 × 1 ಯಾವ್ದ ಪ್ರೀವಿಯಸ್ ಇಯರ್ ಅಂದ್ರೆ ಯಾವ್ದು ನಿಮ್ದ 1920 ಆ ವರ್ಷದ ಫುಲ್ ತಗೋಬೇಕು ಇನ್ ಅದ್ರ ಹಿಂದಿನ ಕನ್ಸ್ಟ್ರಕ್ಷನ್ ಪೀರಿಯಡ್ ಕೊಟ್ಟಿದ್ದ ಇಂಟ್ರೆಸ್ಟ್ ರಿಲೇಟೆಡ್ ವಿತ್ ಕನ್ಸ್ಟ್ರಕ್ಷನ್ ಪೀರಿಯಡ್ ದೆನ್ ಯು ಟೇಕ್ ದ ಇಂಟ್ರೆಸ್ಟ್ 1/5 ನಾಟ್ ಫುಲ್ ಅದು 1/5 ತಗೋಬೇಕು ಯು ಟೇಕ್ ದಿ ಟೋಟಲ್ ವಿಚ್ ಇಸ್ ಕಾಲ್ಡ್ ಆಸ್ ಇಂಟ್ರೆಸ್ಟ್ ಆನ್ loan related with SOP. Okay. This amount is rupees 30,000 or actual interest, whichever is less. If your construction is completed before 1/4/1999. Money how much will be there? 1/4/1999 If the house is constructed before 1/4/99, first is construction completed 1/4/99, rupees 30,000. If that loan is taken for repairs, only 30,000. Remember this. Okay, 30,000. And if the construction is not completed within 5 years, if construction is not completed within 5 financial years, within 5 years, then it is 30,000. More points are in four. 1/4/99 kita pahila construction aru 300 rupees. Yarne jala. ಲೋನ್ ರಿಪೇರ್ಸ್ ತಗೊಂಡಿದ್ರೆ ಅಂದ್ರೆ 300 rupees ಲೋನ್ ತಗೊಂಡಿದ್ರೆ ಅದಕ್ಕೆ ತಗೊಂಡ್ರಿ ರಿಪೇರ್ಸ್ ತಗೊಂಡ್ರಿ ಆ ಡೇಟ್ ಬಿಟ್ಬಿಟ್ಟು ಮೇಲೆ ಅವಾಗ 300 rupees ಮೂರನೇ ಜಾಗಕ್ಕೆ ಇದ್ರೆ ಲೋನ್ ಯಾವ್ದು ತಗೊಂಡ್ರಿ ಮನಿ ಕಟ್ಟಾಕ ಮನಿ 5 ವರ್ಷ ಒಳಗ್ ಕಂಪ್ಲೀಟ್ ಆಗಿರ್ಕಿಲ್ಲ ಅಂದ್ರೆ ಮನಿ ಕಟ್ಟಡ ಕಟ್ಟಾಕತ್ತಿರ್ಲ 5 ವರ್ಷಕ್ಕಿಂತ ಜಾಸ್ತಿ ಟೈಮ್ ಕಟ್ಟಡಕ್ಕೆ ತಗೊಂಡಿದ್ರಿ ಅಂದ್ರೆ ಅವಾಗ ಎಷ್ಟ 300 rupees ಈ 3 point 300 rupees ಇನ್ 2 lakh ಯಾವಾಗ ಮ್ಯಾಕ್ಸಿಮಮ್ 2 lakh ಯಾವಾಗ ಅಂತ ಕೇಳಿದ್ರ ಕನ್ಸ್ಟ್ರಕ್ಷನ್ ಯಾವಾಗಿರ್ಬೇಕು ಕಂಪ್ಲೀಟೆಡ್ ಆಫ್ಟರ್ 1/4/99 ನಂತರ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರ್ಬೇಕು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನ್ ಕೇಳಿದ್ರ ಕನ್ಸ್ಟ್ರಕ್ಷನ್ ಮೀನ್ಸ್ ಬಿ ಕಂಪ್ಲೀಟೆಡ್ ವಿದಿನ್ 5 years 5 ವರ್ಷ ಪೀರಿಯಡ್ ನಾಗ ಕಂಪ್ಲೀಟ್ ಆಗಿರ್ಬೇಕು ಕಟ್ಟಡ ಓಕೆ ಅಂಡ್ ಥರ್ಡ್ ಪಾಯಿಂಟ್ ಈಸ್ ಲೋನ್ ಈಸ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್ ಆಫ್ ಬಿಲ್ಡಿಂಗ್ ನಾಟ್ ಫಾರ್ ರಿಪೇರ್ಸ್ ಅವಾಗ 2 lakh 2 lakh ಯಾವಾಗ ಕೊಡ್ಬೇಕು
construction completed after 1/4/99. Clear? Second point. 5 ವರ್ಷ ಒಳಗೆ ಕಂಪ್ಲೀಷನ್ ಆಗಿರ್ಬೇಕು ಕಟ್ಟಡ ಮೊದಲು. ಥರ್ಡ್ ಪಾಯಿಂಟ್, ಲೋನ್ ಈಸ್ ಫಾರ್ ಓನ್ಲಿ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್, ನಾಟ್ ಫಾರ್ ರಿಪೇರ್. 2 lakh ರುಪೀಸ್. ಕ್ಲಿಯರ್? ದಿಸ್ ಈಸ್ ಲಾಸ್ ಆನ್ ಎಸ್ಒಪಿ. ಓಕೆ, ಇಫ್ ದಿ ಹೌಸ್ ಈಸ್ ಕನ್ಸ್ಟ್ರಕ್ಟೆಡ್ ಆಫ್ಟರ್ 1/4/99, ಇಲ್ಲ ಎಷ್ಟು ಈಗ 2 lakh ಯಾವಾಗ ಹೋಗೋದಕ್ಕೆ ಈ ಡೇಟ್ ಆಗಿದೆ. ಎರಡನೇ ಪಾಯಿಂಟ್, ಮ್ಯಾಕ್ಸಿಮಮ್ ಇಸ್ ಅಪ್ಲಿಕೇಬಲ್ ಯಾವಾಗ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆರ್ ಪರ್ಚೇಸ್. ಎರಡ ಪಾಯಿಂಟ್ ಇದೆ, ಇದ್ರಾಗ ರಿಪೇರ್ಸ್ ಇಲ್ಲ. ಬರೋಬ್ರಿ? ರಿಪೇರ್ಸ್ ಇಲ್ಲ. ಇಫ್ ದಿ ಲೋನ್ ಶುಡ್ ಟೇಕನ್ ಫಾರ್ ರಿಪೇರ್ಸ್, ಮ್ಯಾಕ್ಸಿಮಮ್ ಅಮೌಂಟ್ ಇಸ್ 30,000. ಈಗಾಗಲೇ ಹೇಳಿ ಇನ್ನೊಂದು ಪಾಯಿಂಟ್ ಬರಿಬೇಕಾಗಿತ್ತು, ನಾವು ಬರೋದಿಲ್ಲ. ಯಾವ್ದನ್ನ ಕನ್ಸ್ಟ್ರಕ್ಷನ್ 5 ವರ್ಷ ಒಳಗೆ ಬರಬೇಕು. ಓಕೆ, ದೆನ್ ದಿಸ್ ಈಸ್ ದಿ ವೇ ಆಫ್ ಕಂಪ್ಯೂಟಿಂಗ್ ದಿ ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಆರ್ ಡೀಮ್ ಟು ಬಿ ಲೆಟ್ ಔಟ್. ಯಾವ ರೀತಿ ತಗೋಬೇಕು ನೋಡಿ, ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಅಂತ ಬರ್ತದೆ. ಫಸ್ಟ್ ಯು ಟೇಕ್ ದಿ ಮುನ್ಸಿಪಲ್ ವ್ಯಾಲ್ಯೂ ಇನ್ ದಿ ಇನ್ನರ್ ಕಾಲಮ್. ಇಲ್ಲಿ ತಗೋಬೇಡ್ರಿ, ಇಲ್ಲಿ ತಗೋಬೇಕು. ಎಲ್ಲಿವರೆ? ಇನ್ ದಿಸ್ ಕಾಲಮ್ ಯು ಟೇಕ್ ದಿ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಯು ಟೇಕ್ ದಿ ಮುನ್ಸಿಪಲ್ ವ್ಯಾಲ್ಯೂ, ದೆನ್ ಯು ಟೇಕ್ ದಿ ರೆಂಟ್, ಫೇರ್ ರೆಂಟಲ್ ವ್ಯಾಲ್ಯೂ. ಓಕೆ, ಫೇರ್ ರೆಂಟಲ್ ವ್ಯಾಲ್ಯೂ. Whichever is more is to be considered for next comparison. Whichever is more is to be taken from these two. You are able to take out of the tell to. Now you are able to take out of the tell to the inner column. You know, you have more money than the table. You have to take out of the tell to. You have to take out of the tell to. Outer column. You have to take out of the whichever is more of that. ಮುನ್ಸಿಪಲ್ ವ್ಯಾಲ್ಯೂ ಏನು ಅಂತ ಹೇಳಿ, ನಿಮಗೆ ಫೇರ್ ರೆಂಟಲ್ ವ್ಯಾಲ್ಯೂ ಹೇಳಿದೆ. ನೀವೆರಡು ಕೊಟ್ಟಿರ್ತದೆ, ಇದ್ರ ಯಾವ ದೊಡ್ಡ ಉಂಟು? ಒಂದೇ ಇದ್ದರೆ ಒಂದೇ ದಂಡಿತ ಒಂದು ಇತ್ತ, ಮತ್ತೆ ಕೊಟ್ಟಿಲ್ಲ ಹೆಂಗ ಅಂದ್ರೆ. ವಿಚ್ಎವರ್ ಇಸ್ ಮೋರ್ ಯು ಟೇಕ್ ಹಿಯರ್, ದೆನ್ ಯು ಟೇಕ್ ದಿ ಸ್ಟ್ಯಾಂಡರ್ಡ್ ರೆಂಟ್. ಥರ್ಡ್ ಪಾಯಿಂಟ್, ಸ್ಟ್ಯಾಂಡರ್ಡ್ ರೆಂಟ್ ಅಂತ ಹೇಳಿದೆ ನೀನು ಕೊಟ್ಟಿದ್ರಂದ್ರೆ. ಇಫ್ ಇಟ್ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್, ಯು ಟೇಕ್ ದಿ ಸ್ಟ್ಯಾಂಡರ್ಡ್ ರೆಂಟ್ ಇನ್ ದಿ ಔಟರ್ ಕಾಲಮ್. ಕಂಪೇರ್ ದೀಸ್ ಟು ವಿಚ್ಎವರ್ ಇಸ್ ಲೆಸ್ ಯು ಟೇಕ್ ಟು ದಿ ನೆಕ್ಸ್ಟ್ ಲೈನ್. ಇತರ ಸ್ಥಳದಿಂದ ತಗೋಬೇಕು. ವಿಚ್ಎವರ್ ಇಸ್ ಲೆಸ್, ವಿಚ್ಎವರ್ ಇಸ್ ಲೆಸ್ ಯು ಟೇಕ್ ಇನ್ ದಿ ನೆಕ್ಸ್ಟ್ ಲೈನ್. ಥರ್ಡ್ ಪಾಯಿಂಟ್ ಕಂಪ್ಲೀಟೆಡ್, ದೆನ್ ಯು ಟೇಕ್ ದಿ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ. ರೆಂಟಲ್ ವ್ಯಾಲ್ಯೂ ಫಸ್ಟ್ ಯು ಟೇಕ್ ದಿ ಆನ್ಯುವಲ್ ರೆಂಟ್ ಇನ್ ದಿ ಇನ್ನರ್ ಕಾಲಮ್. ಇನ್ನರ್ ಕಾಲಮ್ ಯಾವ ತಗೋರಿ? ಆನ್ಯುವಲ್ ರೆಂಟ್ ತಗೋ. ಲೆಸ್ ಅನ್ರಿಯಲೈಸ್ಡ್ ರೆಂಟ್, ಬಾಡಿ ಕೊಟ್ಟಿಲ್ಲ ಅಂತ ಮುಂಚೆ ಅಂತ ಹೇಳಿದ್ರಲ್ಲ, ಅದನ್ನ ಕಳಿದೆ ಇಲ್ಲಿ. ಇಲ್ಲೇ ಅಮೆನಿಟೀಸ್ ಅಂತ ತಗೋ. ಈ ಅಮೆನಿಟೀಸ್ ಅನ್ನ ಏನ್ ಮಾಡ್ತೀನಿ, ಮುಂದೆ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಕ್ ಬರ್ತದೆ. ಇಲ್ಲ, ಅನ್ರಿಯಲೈಸ್ಡ್ ರೆಂಟ್ ಅಮೆನಿಟೀಸ್. ಅಮೆನಿಟೀಸ್ ಮೀನ್ಸ್ ಫೆಸಿಲಿಟೀಸ್ ಗಿವನ್ ಬೈ ಓನರ್ ಟು ದಿ ಟೆನೆಂಟ್. ಫೆಸಿಲಿಟಿ ಗಿವನ್, ಫೆಸಿಲಿಟಿ ಮೀನ್ಸ್ ಸ್ಟೇಜ್ ಕೇಸ್ ಲೈಟಿಂಗ್ ಮೇ ಬಿ ಡೇ, ದೆನ್ ಲಿಫ್ಟ್ ಫೆಸಿಲಿಟಿ ಮೇ ಬಿ ಪ್ರೊವೈಡೆಡ್. ಓಕೆ, ಗಾರ್ಡನರ್ ಫೆಸಿಲಿಟಿ ಮೇ ಬಿ ಪ್ರೊವೈಡೆಡ್ ಲೈಕ್ ದಟ್. ಓಕೆ, ಇನ್ಕ್ರೀಸ್ ಅಮೆನಿಟೀಸ್ ಅಂತ ಕರಿತೀವಿ. ಯಾವ್ದಾ? ನಿಮಗೆ ನೀರು ಫ್ರೀ ಆಗಿ ಮ್ಯಾಲ್ ಸಪ್ಲೈ ಮಾಡ್ತೀನಿ ಅಂತ ಹೇಳ್ಬೋದು, ಇಲ್ಲ ಸ್ಟೇರ್ ಕೇಸ್ ಲೈಟ್ ಇರ್ಬೋದು. ದೊಡ್ಡ ದೊಡ್ಡ ಬಿಲ್ಡಿಂಗ್ ನಾಗ ಲಿಫ್ಟ್ ಇದ್ರೆ ಲಿಫ್ಟ್ ಫ್ರೀ ಆಗಿ ಕೊಡ್ತೇವೆ ಅಂತ ಇರ್ಬೋದು. ಅಂತವೇನು ಫ್ರೀ ಆಗಿ ಕೊಟ್ಟಿರ್ತಾರ, ಅವ್ರು ಅಮೆನಿಟೀಸ್ ಅಂತ ಕರಿತೀವಿ. ಅದ್ರ ವ್ಯಾಲ್ಯೂ ಎಷ್ಟು ಐತಿ? ಒಂದೆರಡು ಲೆಸ್. ಕ್ಲಿಯರ್? ಯು ಟೇಕ್ ದಿ ಟೋಟಲ್ ಆನ್ಯುವಲ್ ರೆಂಟ್ ಇನ್ ದಿ ಇನ್ನರ್ ಕಾಲಮ್, ಡಿಡಕ್ಟ್ ದಿ ಅನ್ರಿಯಲೈಸ್ಡ್ ರೆಂಟ್ ಅಂಡ್ ಅಮೆನಿಟೀಸ್. ಓಕೆ, ವಾಟ್ ಎವರ್ ಕಾಲಮ್ಸ್ ದಟ್ ಇಸ್ ದಿ ರೆಂಟಲ್ ವ್ಯಾಲ್ಯೂ. ಕ್ಲಿಯರ್? ರೆಂಟಲ್ ವ್ಯಾಲ್ಯೂ. Then, out of these two, whichever is more, you take to the next line. You take to the next line, whichever is more. That is called as gross annual value. In Sri Lanka, gross annual value. Gross annual value is the word. Gross annual value is calculated in Sri Lanka. In the first topic, what is it? Municipal value, inner column. Then, ಫೇರ್ ರೆಂಟಲ್ ವ್ಯಾಲ್ಯೂ ಇನ್ನರ್ ಕಾಲಮ್. ಇವ್ ಎರಡು ತರ ದೊಡ್ಡದಿಂದ ಬರೀ ನಂತರ ಯಾವ್ ತಗೋರಿ? ಸ್ಟ್ಯಾಂಡರ್ಡ್ ರೆಂಟ್. ಸ್ಟ್ಯಾಂಡರ್ಡ್ ರೆಂಟ್ ಮತ್ತು ಮ್ಯಾಲಿಂದ ಕಂಪೇರ್ ಮಾಡಿ ಸಣ್ಣದ ಇದ್ರೆ ತಗೋ, ದೊಡ್ಡದಲ್ಲ. ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡ್ತೀವಿ. ಸಣ್ಣದ ತಗೋರಿ, ಸಣ್ಣದ ತಗೊಂಡ್ರೆ ಏನ್ ತಗೋರಿ? ಆಕ್ಚುಯಲ್ ರೆಂಟ್ ಹೆಂಗ್ ತಗೋಬೇಕು? ಒಂದ್ ವರ್ಷದ ಬಾಡಿಗೆ ಎಷ್ಟು ಆಗ್ತದೆ?
ಅವ್ರು ಕೊಟ್ಟಿರ್ತಾರ ಒಂದ್ ವರ್ಷಕ್ಕೆ ಬಾಡಿಗೆ ಕಟ್ಟಿರ್ತಾರೆ. ಅದ್ ಇನ್ನರ್ ಕಾಲಮ್ ವರ್ಕ್ ಹೋಗ್ಬೇಕು, ಅದ್ರ ಏನ್ ಕಳಿಬೇಕು ಕಳೀರಿ. ಅಮ್ಯಾನಿಟಿ ಏನ್ ಕೊಟ್ಟಿದ್ರೆ ಫೆಸಿಲಿಟಿ ಕೊಟ್ಟಿದ್ರ ಅದನ್ನ ಕಳೀರಿ. ಕಳೆದ ನಂತರ ಏನ್ ಗೊತ್ತಿದ್ದು ಔಟರ್ ಕೊಡಿರಿ. ಆ ನಂತರ ಮ್ಯಾನೇಜರ್ ಕಡೆಯಿಂದ ಕಂಪೇರ್ ಮಾಡಿ ಬಂದಿದ್ದು ಯಾವ ತೊಂದರೆ ಬರೀತೀರಿ. ಬರೆದ ನಂತರ ಏನಿದು ಎನ್ಯುವಲ್ ವ್ಯಾಲ್ಯೂ, ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ, ಸರಿ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ. ಇನ್ ದಿಸ್ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಯು ಹ್ಯಾವ್ ಟು ಡಿಡಕ್ಟ್ ದಿ ವ್ಯಾಕೆನ್ಸಿ ಅಲವನ್ಸ್. ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್ ಪ್ರೊಜೆಕ್ಟ್ ಯು ಹ್ಯಾವ್ ಟು ಡಿಡಕ್ಟ್ ವ್ಯಾಕೆನ್ಸಿ ಅಲವನ್ಸ್. ವಾಟ್ ಈಸ್ ವ್ಯಾಕೆನ್ಸಿ ಅಲವನ್ಸ್? ಇಫ್ ದಿ ಹೌಸ್ ಈಸ್ ವ್ಯಾಕೇಟ್, ಇಫ್ ದಿ ಹೌಸ್ ಈಸ್ ವ್ಯಾಕೇಟ್ ಫಾರ್ ಸಮ್ ಪೀರಿಯಡ್ ಇನ್ ದಿ ಇಯರ್, ದಿ ಹೌಸ್ ಈಸ್ ವ್ಯಾಕೇಟ್ ಡ್ಯೂರಿಂಗ್ ದಿ ಪ್ರಿವಿಯಸ್ ಇಯರ್ ಇನ್ ಸಮ್ ಪೀರಿಯಡ್ ಫಾರ್ ಸಮ್ ಮಂತ್ಸ್ ದಿ ಹೌಸ್ ಈಸ್ ವ್ಯಾಕೇಟ್, ದೆನ್ ದಿ ರೆಂಟ್ ರಿಲೇಟೆಡ್ ವಿತ್ ದಿ ವ್ಯಾಕೇಟ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ವ್ಯಾಕೆನ್ಸಿ ಅಲವನ್ಸ್. ವೆಕೆನ್ಸಿ ಅಲವನ್ಸ್ ಇದಾದ್ರೂ ಅನ್ರಿಲೈಸ್ಮೆಂಟ್ ಅಂದ್ರೆ ಬಾಡಿಗೆ ಇದ್ದಿರ್ತಾವ್, ಬಾಡಿಗೆ ಮುಂಚ್ಕೊಂಡು ಓಡಿ ಹೋಗ್ತಾವ್. ಹೌದಾ? ಇನ್ನೊಂದು ಬರ್ತೈತಿ ಯಾವ್ದಂತಕ್ಕಿದ್ರೆ ವೆಕೆನ್ಸಿ ಅಲವನ್ಸ್. ವೆಕೆನ್ಸಿ ಅಲವನ್ಸ್ ಅಂದ್ರೆ ನೀವು ಬಾಡಿಗೆ ಕೊಟ್ಟಿದ್ದೀರಿ, ಆದ್ರೆ ಬಾಡಿಗೆನ ಬಂದ ಬಾಡಿಗೆ ಯಾರು ಬಂದೇ ಇಲ್ಲ, ಮನಿ ಕುಲ್ಲಾಯ್ತು. ಹನ್ನೆರಡು ವರ್ಷ ನೀವು ಬಾಡಿಗೆ ಕ್ಯಾಲ್ಕುಲೇಟ್ ಮಾಡಿದಿರಿ, ಹನ್ನೆರಡು ವರ್ಷದಾಗ ಎರಡು ತಿಂಗಳು ಮನೆಗೆ ಒಳಗೆ ಯಾವ ಬಾಡಿಗೆ ಬಂದಿಲ್ಲ, ಮನಿ ಕುಲ್ಲಾಯ್ತು. ಮನಿ ಕುಲ್ಲಾಯ್ತಂದ್ರ ಆ ಮನಿ ಕುಲ್ಲಾಯಿದ ದಿವಸಕ್ಕೆ ನಾವೇನ್ ಕರಿದ್ವಿ? ವ್ಯಾಕೆನ್ಸಿ ಅಲವನ್ಸ್ ಅಂತ ಕರಿದ್ವಿ. ಅದನ್ನು ಕಳಿಬೇಕು. ಈ ತಿಂಗಳವ್ರಿ ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಐತಿ, ಎರಡು ತಿಂಗಳು ಮನಿ ಕುಲ್ಲಾಯ್ತು. ಎರಡು ತಿಂಗಳ ಎರಡು ತಿಂಗಳು ಕುಲ್ಲಾಯ್ತು. ಎರಡು ತಿಂಗಳು ಕುಲ್ಲಾಯಿದ್ರೆ ಎರಡು ತಿಂಗಳಿಗೆ ಎಂಟಾಗ್ತದೆ? 4,000 ಹೋಗ್ತೈತಿ. ಆ 4,000 ನಾವ್ ಏನ್ ಕರಿದ್ವಿ? ವೆಕೆನ್ಸಿ ಅಲವನ್ಸ್. ಬರೋಬರಿ ಆ ವೆಕೆನ್ಸಿ ಅಲವನ್ಸ್ ಕಳಿಬೇಕು. ವೆಕೆನ್ಸಿ ಅಲವನ್ಸ್ ಕಳೆದ ನಂತರ ಏನ್ ಆನ್ಸರ್ ಬರ್ತೈತಿ? ಅದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ತೀತ ಯಾವುದು? ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಇಲ್ಲಿ ಸರಿಯಾಗಿ ನೆನಪು, ಈ ಪಾಯಿಂಟ್ ಅನ್ನ ಕಂಪೇರ್ ಮಾಡ್ಬೇಕು. ಸ್ವಲ್ಪ ಕೇರ್ಫುಲ್ ಆಗಿ ಕೇಳ್ರಿ. ಈ ಪಾಯಿಂಟ್ ಏನ್ ಬಂದಿದ್ದೆ ಹೆಂಗ್ ಬರ್ತದ? ಅನ್ಯುವಲ್ ವ್ಯಾಲ್ಯೂ ಬಂದಿದ್ ಮ್ಯಾಲ ಅದ್ರ ಏನ್ ಕಳೆದ್ರಿ? ವೆಕೆನ್ಸಿ ಅಲವನ್ಸ್ ಕಳೆದ್ರಿ. ಕಳೆದ ನಂತರ ಇದು ಬರ್ತದೆ. ಇದು ಬಂದ ನಂತರ ಏನ್ ಬರ್ತಿಲ್ಲ? ಫಸ್ಟ್ ಪಾಯಿಂಟ್ ಇದು ಕಂಪೇರ್ ಮಾಡ್ಬೇಕು. ಯಾವ್ದ? ಮುನ್ಸಿಪಲ್ ವ್ಯಾಲ್ಯೂ ಆರ್ ಪೇರೆಂಟ್ ವ್ಯಾಲ್ಯೂ ಔಟರ್ ಪೇರ್ ಎಲ್ಲಿಲ್ಲ ನಿಮ್ಗ. ಯಾವ್ದ? ಇವ್ ಇಲ್ಲಿ ಬರೀವಾರ ಅಂತ ಹೇಳಿ, ನೀವು ಇಲ್ಲಿ ಬರ್ತೀರ ಅಂತ ಹೇಳಿ, ಹೇಳಿದೀನಿ ಇಲ್ಲಿ ಯಾಕೆ ಬರ್ಕೋರಿ ಅಂತ ಹೇಳಿದ. ಈಗ ಏನ್ ಪಾಯಿಂಟ್ ಬೇಕು ಅದ್ರ ಸ್ವಾರಿ ಇವ್ನ ಹೇಳು ಇಲ್ಲಿ ಬಂದು ಏನ್ ಬರ್ತಿಲ್ಲ. ಈ ಪಾಯಿಂಟ್ ಅಥವಾ ಈ ಪಾಯಿಂಟ್ ಕಂಪೇರ್ ಮಾಡ್ರಿ. ಇದು ಕಂಪೇರ್ ಮಾಡ್ರಿ. ಕಂಪೇರ್ ಮಾಡಿದ ನಂತರ ಯಾವ್ದು ಸಣ್ಣದೈತಿ ಅದನ್ನ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಅಂತ ಬರಿಬೇಕು. ಮ್ಯಾಕ್ಸಿಮಮ್ ಮಿಸ್ಟೇಕ್ ಇಲ್ಲೇ ಮಾಡ್ತೀನಿ. ಸರಿ ನೆನಪು, ಬಿಡಿಸ್ಕೊಂಡ್ ಹೋಗ್ತಾರೆ. ಪ್ರಾಬ್ಲಮ್ ಬಿಡಿಸ್ಕೊಂಡ್ ಹೋಗ್ತಾರೆ. ಇಲ್ಲಿ ಬರ್ತೈತಿ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಅಂತಾರೆ, ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಅಂತಾರೆ, ಮುಂದೆ ಬಿಡ್ತಾರೆ. ಈಗ ಮುಂದೆ ಹೋಗೋದಿಲ್ಲ, ಈ ಸ್ಟೇಜ್ ಬಂದು ನಿಲ್ಬೇಕು. ನಿಂದ ಏನ್ ನೋಡ್ಬೇಕು? ವ್ಯಾಲಿನ ವ್ಯಾಲ್ಯೂ ನೋಡ್ಬೇಕು. ಯಾವ ವ್ಯಾಲ್ಯೂ ನೋಡ್ಬೇಕು? ಇವೆರಡೂ ಕಂಪೇರ್ ಮಾಡಿ ಬರೆದಿರ್ತೇನೆ. ಬರ್ತೀರಿ ಇದನ್ನ ನೋಡಿ. ಇದು ಒಂದ್ ವೇಳೆ ಸಣ್ಣ ಇತ್ತು ಕೆಳಗೆಂದ್ರಕ್ಕಿಂತ ಕೆಳಗೆಂದ್ರ ತೋರಿಸಿಲ್ಲ, ಅದಕ್ಕಿಂತ ಸಣ್ಣ ಇದಿತ್ತಂದ್ರೆ ಇದು ಗ್ರಾಸ್ ಅನ್ಯುವಲ್ ಕೆಳಗೆನ್ ಮಾಡ್ಬೇಕು? ಇದನ್ನ ಅದನ್ನ ಅಲ್ಲೇ ಅಂಡರ್ಲೈನ್ ಮಾಡೋದು. ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಈ ಅಮೌಂಟ್ ತಗೋಬೇಕು. ಈಗ ತಿಳ್ಕೊಂಡಿಲ್ಲ ಅಮೌಂಟ್ 50,000 ಇತ್ತಂದ್ರೆ ಎಷ್ಟಿದ್ದೆ? 50,000. ಈ ಅಮೌಂಟ್ 60,000 ಇತ್ತಂದ್ರೆ ಇದನ್ನ ಇಲ್ಲಿ ಅಂಡರ್ಲೈನ್ ಮಾಡಿದ್ರೆ ಇದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಅನ್ನೋದಿಲ್ಲ. ಇದನ್ನ ಅಂಡರ್ಲೈನ್ ಮಾಡ್ರಿ. ಮತ್ತೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಅಂದ್ರೆ ಯಾವ್ದು ಬರೀ? 50,000. ಬರೀ ಒಂದ್ ವೇಳೆ ಇದು 60,000 ಐತಿ, ವ್ಯಾಲಿಂದ 70,000 ಇತ್ತಂದ್ರೆ ಇದ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಕ್ಲಿಯರ್? ಏನ್ ಡೌಟ್ ಐತಿ? ಇದು ಯಾವಾಗ ಬರಿಬೇಕಂದ್ರ ಈ ಪಾಯಿಂಟ್ ಇದ್ರೆ ಮಾತ್ರ ಬರೀರಿ, ಮತ್ತೆ ಎಲ್ಲಾದ್ರ ಕನ್ಸಿಡರ್ ಮಾಡಿ. ಬೇರೆ ನೆನಪು, ಯಾವ ಪಾಯಿಂಟ್ ಇದ್ದಾಗ ವೆಕೆನ್ಸಿ ರೆಂಟ್ ಇದ್ರೆ ಮಾತ್ರ ಬರ್ತದೆ, ಮತ್ತೆ ಎಲ್ಲಾ ಕಡೆ ನಾಗ ಮಾಡಿರಿ.
वैकेंसी पीरियड क्लियर नेक्स्ट ग्रॉस वैल्यू ग्रॉस वैल्यू बंतु इन दि ग्रॉस वैल्यू यू डिडक्ट म्युनिसिपल टैक्स पेड बाय द ओनर इधर बहुत केयरफुल प्रॉब्लम म्युनिसिपल टैक्स दैट इज टू बी पेड and that is to be paid by the owner alak kottide irbe bare deen idru kottade hogu avu yet bekaladu kodli yet bekaladu varsu kodli theta if the municipal tax is paid in the previous year that is the allowable deduction theta em kottide nimga municipal tax paid by the tenant anta kottida municipal tax arrear anta kottida municipal tax not yet paid anta kottida अब यावो तो बोल दिला यावो तो बोलने वाला म्युनिसिपल टैक्स पेड बाय द ओनर मात्र तो बोलो बोले इंडी ग्रॉस एनुअल वैल्यू यू डिडर लेस लेस मॉडरी इन बर्थ डे एनुअल वैल्यू बर्थ डे क्लियर है तो एनुअल वैल्यू बनता है एनुअल वैल्यू बन मिले नेक्स्ट पॉइंट deduction under section 24 there are only two deductions one is standard deduction under section 24A this is called as 24A first deduction 30% of the annual value 30% of this is the standard deduction under section 24A tell me first deduction is standard deduction Standard deduction is 30% of the annual value. Annual value just a mouth percentage. Puri puri. Annual value mouth percentage mouthi puri. Clear? Then second deduction is interest on loan under section 24B. Inka hai hiri jee. Kya hota? Interest on loan. Yadar sulay tu puri. Money kattu sulay tu puri. Kondu thun sulay tu puri money. ಇಲ್ಲಾ ರಿಪೇಸ್ ಲಾಟೋ ಲೋನ್ ತಗೋರು ದಟ್ ಇಂಟ್ರೆಸ್ಟ್ ಇನ್ಕ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಂಗ ಪ್ರಿವಿಯಸ್ ಇಯರ್ ಫುಲ್ ಪ್ರಿವಿಯಸ್ ಇಯರ್ ಫುಲ್ ಕನ್ಸ್ಟ್ರಕ್ಷನ್ ಪೀರಿಯಡ್ 150 ಓಕೆ ಯು ಟೇಕ್ ದಿ ಟೋಟಲ್ ಫಸ್ಟ್ ಇಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೆಕೆಂಡ್ ಇಸ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪರ್ಪಸ್ ಆಫ್ ಕನ್ಸ್ಟ್ರಕ್ಷನ್ ಇಲ್ಲಿ ಎರಡು ಪಾಯಿಂಟ್ ಬರ್ತವ ಯಾವ ಬರ್ತವ ಪ್ರಿವಿಯಸ್ ಇಯರ್ ಇಂಟ್ರೆಸ್ಟ್ ಕನ್ಸ್ಟ್ರಕ್ಷನ್ ಪೀರಿಯಡ್ ಇಂಟರೆಸ್ಟ್ ಎರಡು ಕೂಡಿಸಿ ಇದು ತಗೊಳ್ಳಿ ಇದಕ್ಕ ಲಿಮಿಟ್ ಹೇಳಿ ನಾನು ನಿಮಗೆ 30,000 ಆರ್ 2 lakh ಅಂತ ಆ ಲಿಮಿಟ್ ಇಲ್ಲ ಸರಿ ನಿಮ್ದು ಅದಕ್ಕ ಲೆಟ್ ಔಟ್ ಪ್ರಾಪರ್ಟಿ ಇಟ್ ಈಸ್ ನಾಟ್ ರಿಸ್ಟ್ರಿಕ್ಟೆಡ್ ಫಾರ್ ದಿ ಲೆಟ್ ಔಟ್ ಪ್ರಾಪರ್ಟಿ ರಿಸ್ಟ್ರಿಕ್ಷನ್ ಇಸ್ ಫಾರ್ ಓನ್ಲಿ ಎಸ್ ಓ ಪಿ ಎಸ್ ಓ ಮೀನ್ಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಸೆಲ್ಫ್ ಆಕ್ಯುಪೈಡ್ ಮಾತ್ರ ಏನಿದೆ ರಿಸ್ಟ್ರಿಕ್ಷನ್ 30,000 ಅಥವಾ 2 lakh ಇದೆ ಬಾಡಿಗೆ ಕೊಟ್ಟ ಮನೆಗೆ ರಿಸ್ಟ್ರಿಕ್ಷನ್ ಇಲ್ಲ ಕ್ಲಿಯರ್ ಇವೆರಡು ಕೂಡಿಸಿ ಕಳೀರಿ ಏನ್ ಬರ್ತದೆ ನಿಮಗೆ ಗ್ರಾಸ್ ಸಾರಿ ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಕ್ಲಿಯರ್ ಆಯ್ತು ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಇಷ್ಟ ಏನೇನು ಬಾಡಿಗೆ ಕೊಟ್ಟು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡು ಪದ್ಧತಿ ಏನೇನು ಮಾಡ್ಬೇಕು ನೀವ ಯು ಟೇಕ್ ಮುನ್ಸಿಪಲ್ ವ್ಯಾಲ್ಯೂ ಫಸ್ಟ್ Second, you take fair and real value. Compare the two, whichever is more. Okay. Next, you take the standard rent. You take the whichever is less. Next, you take the rental value. Rental value, annual rental value. In that, you deduct unrealized rent. Okay. Compare that amount and take the whichever is more. In that, you deduct vacancy allowance. Vacancy allowance. Compare and take the Gross annual value. Okay, compare and take the gross annual value. After that, deduct the municipal taxes paid.
Gross annual value, annual value. Two deductions only. One is standard deduction, another is interest on loan. You calculate and deduct this income from let out profit. Okay. After this, there are 2 points. Vacancy rent already explained. I will not go for explaining them once again. Vacancy rent. ಇನ್ ಎಕ್ಸ್ಪ್ಲೇನ್ ಮಾಡೇನಲ್ಲ ಮತ್ತೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಮುನ್ಸಿಪಲ್ ಟ್ಯಾಕ್ಸ್ ಅವ್ರು ಗೊತ್ತೈತಿ ಹೇಳಿದೀನಿ, ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಒಂದ ತಗೋಬೇಕಂತ ಹೇಳಿದೀನಿ. ಹೌದಾ? ಇವನ್ಯಾವ ಡಿಡಕ್ಷನ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕಂಪ್ಲೀಟ್ ಆಗೈತಿ. ಇದನ್ನ ಸರಿ ನೋಡ್ಕೊಳ್ಳಿ. ಏ ಆದ ನಂತರ ಯಾವ್ದಾ ಇದು ಕ್ಲಿಯರ್ ಆಗೈತಿ. ಇದು ಅದಕ್ಕ ಎಸ್ಒಪಿ, ಇದು ಎಸ್ಒಪಿ ಮಾತ್ರ ಅಪ್ಲೈ ಆಗ್ತದೆ. ಇದು ಈ ಪಾಯಿಂಟ್ ಎಲ್ಒಪಿ ಇದೆ, ಇಲ್ಲೇನು ರಿಸ್ಟ್ರಿಕ್ಷನ್ ಇಲ್ಲ. ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಫುಲ್, ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಫುಲ್ ಹೇಳಿದೀನಿ. ಪ್ರೈವೇಟ್ ಪ್ರೀವಿಯಸ್ ಇಯರ್ ಎಷ್ಟು ತಗೋಬೇಕು? 150 ತಗೋಬೇಕು. ಕ್ಲಿಯರ್? ಏನ್ ಡೌಟ್ ಇದ್ದಿ? ಇದಾದ ನಂತರ ಕ್ಯಾಲ್ಕುಲೇಷನ್ ಆಫ್ ಆಕ್ಚುಯಲ್ ರೆಂಟಲ್ ವ್ಯಾಲ್ಯೂ. ಇನ್ಕೈನ್ ಅಮೆನಿಟೀಸ್ ಅಂತ ಹೇಳಿಲ್ಲ, ವಾಟರ್ ಚಾರ್ಜ್, ಲಿಫ್ಟ್ ಮೇಂಟೆನೆನ್ಸ್, ಲೈಟ್ ಆಫ್ ದಿ ಸ್ಟೇರ್ ಕೇಸ್, ಗಾರ್ಡನ್ ಸ್ಯಾಲರಿ, ಇವೆಲ್ಲ ಫೆಸಿಲಿಟಿ ಕೊಟ್ಟಿದ್ರಂದ್ರ ಅಮೆನಿಟೀಸ್ ಅಂತ ಕರಿತೀವಿ. ಇವನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ ಮನಿ ಹೌಸ್ ಈಸ್ ಯೂಸ್ ಫಾರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್. ತನ್ನ ಮನೆ ಐತಿ, ಒಂದ್ ಮನಿ, ಎರಡ್ ಮನಿ ಅಂತ ತಿಳ್ಕೊರಿ. ಎರಡ್ ಮನಿ ಒಳಗ ಒಂದ್ ಮನಿ ಎರುಸಲವಾಗಿ ಐತಿ, ಇನ್ನೊಂದ್ ಮನಿ ಒಳಗ ಅಂಗಡಿ ಹಾಕಿದ ಅಂತ ಬಿಸ್ನೆಸ್. ಅವಾಗ ಅದನ್ನ ಹೆಂಗ್ ಮಾಡೋದ? ಒನ್ ಹೌಸ್ ಈಸ್ ಟ್ರೀಟೆಡ್ ಆಸ್ ಸೆಲ್ಫ್ ಆಕ್ಯುಪೈಡ್, ಅನದರ್ ಈಸ್ ಟ್ರೀಟೆಡ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಮುಂದಿನ ಚಾಪ್ಟರ್ ಬರ್ತೈತಿ, ಬಿಸ್ನೆಸ್ ಆರ್ ಪ್ರೊಫೆಷನ್ ಬರ್ತೈತಿ, ಆ ಚಾಪ್ಟರ್ ಅಲ್ಲಿ ಅಂತ ಹೋಗ್ಬೇಕು. ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಲಿಯರ್? ಪೇಂಟ್ ಹೌಸ್ ಪ್ರಾಪರ್ಟಿ ಯೂಸ್ ಬೈ ಓನರ್ ಬಿಸ್ನೆಸ್ ವೆನ್ ಹೌಸ್ ಈಸ್ ಲೆಟ್ ಔಟ್ ಪಾರ್ಟ್ ಆಫ್ ದಿ ಇಯರ್ ಅಂಡ್ ಪಾರ್ಟ್ ಆಫ್ ದಿ ಸೆಲ್ಫ್ ಆಕ್ಯುಪೈಡ್. ಇದು ಇನ್ಕಮ್ ಟ್ಯಾಕ್ಸ್ ಬರ್ತೈತಿ. ನಿಮ್ ಟೂ ಮಾರ್ಕ್ಸ್ ಕ್ವಶನ್ ಬರ್ತೈತಿ, ಪ್ರಾಬ್ಲಮ್ ಬರೋದಿಲ್ಲ. ಪಾರ್ಟ್ ಆಫ್ ದಿ ಹೌಸ್, ಹೌಸ್ ಈಸ್ ಲೆಟ್ ಔಟ್ ಪಾರ್ಟ್ ಆಫ್ ದಿ ಇಯರ್ ಅಂಡ್ ಪಾರ್ಟ್ ಆಫ್ ದಿ ಇಯರ್ ಸೆಲ್ಫ್ ಆಕ್ಯುಪೈಡ್. ಇಫ್ ದಿ ಹೌಸ್ ಈಸ್ ಲೆಟ್ ಔಟ್ ಪಾರ್ಟ್ ಆಫ್ ದಿ ಇಯರ್ ಅಂಡ್ ಪಾರ್ಟ್ ಆಫ್ ದಿ ಇಯರ್ ಸೆಲ್ಫ್ ಆಕ್ಯುಪೈಡ್, ದೆನ್ ಯು ಟ್ರೀಟ್ ದಟ್ ಹೌಸ್ ಆಸ್ ಲೆಟ್ ಔಟ್ ಫಾರ್ ಫುಲ್ ಇಯರ್. ಏನ್ ಮಾಡ್ಬೇಕು? ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಹೇಳ್ತೀರಿ, ಏನ್ ಹೇಳ್ತೀರಿ? ಆರ್ ತಿಂಗಳು ನಾ ಇದೆ ಅಂದ್ರೆ ಆರ್ ತಿಂಗಳು ಬಡಿ ಕೊಡಿ ಅನ್ರಿ. ನಿಮ್ ಭಾಷೆಗಳಿಗೆ ಹೇಳ್ತೀನಿ, ಏನ್ ಹೇಳ್ತೀರಿ? ಆರ್ ತಿಂಗಳು ನಾವಿದೇವ್ರಿ, ಆರ್ ತಿಂಗಳು ಬಡಿ ಕೊಟ್ಟಿದೇವ್ರಿ, ಎಷ್ಟು ಇನ್ಕಮ್ ಟ್ಯಾಕ್ಸ್ ಹಾಕೈತಿ ಕ್ಯಾಲ್ಕುಲೇಟ್ ಮಾಡಿ ನಾವು ತುಂಬತೀವಿ. ಆ ಇನ್ಕಮ್ ಟ್ಯಾಕ್ಸ್ ಏನ್ ಹೇಳ್ತಂತ ಕೇಳಿದ್ರ, ಒಂದ್ ವರ್ಷ ಎಷ್ಟು ಟ್ಯಾಕ್ಸ್ ಆಗಿದೆ ತುಂಬತ್ತೆ. ಯಾಕ ನೀ ಆರ್ ತಿಂಗಳು ಬಾಡಿಗೆ ಕೊಟ್ಟಿದ್ದಿಲ್ಲ, ಆರ್ ತಿಂಗಳು ಎಲ್ಲಿದ್ದಿ? ಆರ್ ತಿಂಗಳು ಬಾಡಿಗೆ ಕೊಟ್ಟಿದ್ರೆ ಅಂದ್ರೆ ಅದು ಪೂರಾ ಒಂದ್ ವರ್ಷ ತಿಳ್ಕೊಳ್ಬೇಕು. ಅಂದ್ರೆ ನಿನಗ ಬೇರೆ ಕಡೆ ಇರಕ್ ವ್ಯವಸ್ಥೆ ಐತಿ, ನಿಮಗೆ ಇರಕ್ ವ್ಯವಸ್ಥೆ ಐತಿ. ನೀವು ಇನ್ಕಮ್ ಟ್ಯಾಕ್ಸ್ ಮುನ್ಸೂ ಸಲುವಾಗಿ ಆರ್ ತಿಂಗಳು ಬಾಡಿಗೆ ಕೊಟ್ಟಿದ್ದೇನು, ಆರ್ ತಿಂಗಳು ನಾ ಇದನ್ನ ಹೇಳಕತ್ತೀರಿ, ಅದ್ರ ಸಲುವಾಗಿ ಒಂದ್ ವರ್ಷದ ಟ್ಯಾಕ್ಸ್ ತುಂಬ್ರಿ. ಕ್ಲಿಯರ್ ಆಯ್ತು? ಇದು ಒಳ್ಳೆ ಏನ್ ತಿಳ್ಕೊಡ್ರಿ. ಇನ್ನೊಂದು ಬರತೈತಿ, ಪಾರ್ಟ್ ಆಫ್ ದಿ ಹೌಸ್ ಲೆಟ್ ಔಟ್ ಪಾರ್ಟ್ ಆಫ್ ದಿ ಹೌಸ್ ಸೆಲ್ಫ್ ಆಕ್ಯುಪೈಡ್. ಸರಿ, ನಿಮ್ದು ಪಾರ್ಟ್ ಆಫ್ ದಿ ಹೌಸ್ ಲೆಟ್ ಔಟ್ ಅಂಡ್ ಪಾರ್ಟ್ ಆಫ್ ದಿ ಹೌಸ್ ಸೆಲ್ಫ್ ಆಕ್ಯುಪೈಡ್. ಒಂದೇ ಮನಿ, ಒಂದೇ ಮನಿ ಒಳಗ ಕೆಲವೊಂದಿಷ್ಟು ಬಾಡಿಗೆ ಕೊಟ್ಟಿದೀವಿ, ಕೆಲವೊಂದಿಷ್ಟು ನಾವಿದೇವ್ ಅಂದ್ರೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಗ್ರಿ ವಿತ್ ಯುವರ್ ಸ್ಟೇಟ್ಮೆಂಟ್. ಒಪ್ತಾರ? ಏನ್ ಒಪ್ತಾರು? ಎರಡ್ ಮೊದಲು ಮನಿ ಐತಿ ನಮ್ದು, ಹೌದಾ? ಒಂದ್ ಫ್ಲೋರ್ ಬಾಡಿಗೆ ಕೊಟ್ಟೇನು, ಒಂದ್ ಫ್ಲೋರ್ ನಾನಿದೇನಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಒಪ್ತಾರು. ಅದ್ರ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ತುಂಬ್ರಿ. ಎರಡ್ ಪಾರ್ಟ್ ಅದು, ಎರಡ್ ಪಾರ್ಟ್ ಅದ್ರ ಒಂದ್ ಸೆಲ್ಫ್ ಆಕ್ಯುಪೈಡ್, ಒಂದ್ ಲೆಟ್ ಔಟ್. ಅದಕ್ಕೆ ಅರ್ಧ ಅರ್ಧ ಮಾಡಿ ಅದ್ರ ಕ್ಯಾಲ್ಕುಲೇಷನ್ ಎಟ್ ಬರುತ್ತೆ, ಪ್ರೊಪೋರ್ಷನೇಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡುದು. ಕ್ಲಿಯರ್?
ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಐತೆ ನೋಡಿ. ಯಾವುದು? ಅನ್ರಿಯಲೈಸ್ಡ್ ರೆಂಟ್ ಆಸ್ ಡಿಡಕ್ಟೆಡ್ ಪ್ರೈಯರ್ ಟು ಪ್ರಿವಿಯಸ್ ಇಯರ್. ಸಾರಿ, unrealized rent allowed as deduction prior to previous year 2001 and 2 and realized subsequently. What is the meaning of this unrealized rent? Padi munchida yavaga ante kidra before previous year prior to 2001 2002. ಎರಡ್ ಸಾವಿರ ಒಂದು ಎರಡ್ ಸಾವಿರ ಎರಡು ವರ್ಷದಕ್ಕಿಂತ ಮುಂಚಿತವಾಗಿ, ಅದಕ್ಕಿಂತ ಬಿಫೋರ್ ಏನ್ ಮಾಡಿದ್ದವ? ಮುನ್ಸಿದ್ದ. ನೀವು ನಾಲ್ಕು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕಂತ ಹೇಳಿ, ಯು ಹ್ಯಾವ್ ಟು ಸ್ಯಾಟಿಸ್ಫೈ ಫೋರ್ ಕಂಡೀಷನ್. ಯು ಸ್ಯಾಟಿಸ್ಫೈ ಫೋರ್ ಕಂಡೀಷನ್, ನಾಲ್ಕು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದೆ. ಅವಾಗ ಏನಂತಾರೆ, ಇನ್ಕಮ್ ಟ್ಯಾಕ್ಸ್ ಸರ್ ಆಯ್ತಪ್ಪ ಮನೆಗೆ ಎತ್ತಿ ಆಯ್ತು ಅಟ್ ಇನ್ಕಮ್ ಕಡಿ ಮಾಡ್ತೇವೆ ಅಂತೇಳಿ, ದಟ್ ಈಸ್ ಅಲೌಡ್. ಹೌದಾ? ದಟ್ ಈಸ್ ಅಲೌಡ್. ಇಫ್ ದಟ್ ರೆಂಟ್ ಈಸ್ ರಿಕವರ್ಡ್ realized in your previous year 1920. ಏನಾಯ್ತು? ಅವ್ ಯಾವಾಗ ಯಾವಾಗ ಮುನ್ಸಿದ್ದ? ಯಾವಾಗ ಎರಡ್ ಸಾವಿರ ಒಂದು ಎರಡಕ್ಕೆ ಹಿಂದಿನ ಯಾವಾಗ ಮುನ್ಸಿದ್ದ? ಅವ ಈಗ 20 ವರ್ಷ ಹಿಂದಿನವ. ಈಗ ನಿಮ್ಗೆ ಬಾಡಿಗೆ ತಂದು ಕೊಟ್ಟಂದ್ರೆ ಅದಕ್ಕೆ ಏನ್ ಕರ್ತೀವಿ? unrealized rent realized. ಬಂದ್ ಮುನಿಗ್ ಹೋದ ಬತ್ unrealized rent realized. ಕ್ಲಿಯರ್? ಅನ್ರಿಯಲೈಸ್ಡ್ ರಿಯಲೈಸ್ ಅಂದ್ರೆ ಅದನ್ನ ಏನ್ ಮಾಡಬೇಕು? ಯಾವಾಗ ಬಂತದ? 5 ವರ್ಷ 1920 ಬಂದಿದೆ. ಅವಾಗೇನೋ ಮುನಿಷಿ ಓಡಿ ಹೋಗಿದ್ದ, ಊರು ಬಿಟ್ಟ, 20 ವರ್ಷ ಹೋದ, ಮತ್ತೆ ಬಂದ. ಈಗ ಎಲ್ಲ ಚಲೋ ಆಗಿಲ್ಲ, ಕಿಶಾ ರೊಕ್ಕ ಇದ್ದೆ ಸಾಹೇಬ್ರ ತಗೋರಿ ನಿಮ್ ರೊಕ್ಕ. ಅವಾಗ ನಂದೆಲ್ಲ ಪರಿಸ್ಥಿತಿ ಕೆಟ್ಟಿದ್ದು, ಓಡಿಗಿದ್ನೆ, ನಿಮ್ ಬಡಗಿನ ತಗೋರಿ ಅಂದ. ಪ್ರಾಮಾಣಿಕವಾಗಿ ಅಂದ. That is called as unrealized rent realized. Clear? Unrealized rent realized aitandra avaga en madodudanna, that is the income of previous year. Fourth year's income anta tilkobeku, ad tilkondo adanna kurisukobeku. Titta ad en madbeku? Fourth year's income anta treatment madri adanna add madri. ಅದಕ್ಕ ಡಿಡಕ್ಷನ್ ಅದು ಯಾವ್ದು ಹಾಕೋದಿಲ್ಲ. ಸರಿಯಾಗಿ ನೆನ್ಪಿ ಹೋದ ವರ್ಷ ಇನ್ಕಮ್ ಅಂತ ಟ್ರೀಟ್ ಮಾಡ್ಬೇಕು. ಮತ್ತೆ ಸರಿಯಾಗಿ ನೆನ್ಪಿ ನೋಡಿ, ರಿಯಲೈಸ್ ಸಬ್ಸಿಕ್ವೆಂಟ್ಲಿ ಅನ್ರಿಯಲೈಸ್ ಅಲೌ ಕೊಟ್ಟಿರ್ಬೇಕು ಅವಾಗ. ಸೀತ ಯಾವಾಗ ಅಲ್ಲಿ ಲೆಸ್ ಮಾಡಿರ್ಬೇಕು ಆ ವರ್ಷದಾಗ, ಅಲೌ ಅಂದ್ರೆ ಆ ವರ್ಷ ಕೊಟ್ಟಿರ್ಬೇಕು, ಲೆಸ್ ಆಗಬೇಕು. ಮತ್ತೆ ಅವಾಗ ಏ ನೀವು ಸುಮ್ ಸುಮ್ಮನೆ ಮಾಡಿದಿರಿ, ನೀವು ಬಡಗಿಸ್ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಡಿಸ್ ಅಲೌ ಮಾಡಿದ್ರೆ ಬರೋದಿಲ್ಲ. ಡಿಸ್ ಅಲೌ ಮಾಡಿದ್ರೆ ಬರೋದಿಲ್ಲ. ಸರಿಯಾಗಿ ನೆನ್ಪಿ ಹೋಗಿ ಅಲೌ ಇರಬೇಕು, ಅದನ್ನ ನೀವು ಇನ್ಕಮ್ ಅಂದ್ರೆ ಕೊಡಿಸ್ಕೋ. ಇನ್ನ ಈ ರೀತಿ ಆಗ್ತದೆ, ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. ಅವಾಗಿನ ಇನ್ಕಮ್ ಈಗ ಬಂದಿತ್ತಂದ್ರೆ, ಇಫ್ ಇಟ್ ಈಸ್ ಅಲೌಡ್ ಆಸ್ ಡಿಡಕ್ಷನ್ ಆಫ್ಟರ್ ದಿ ಪ್ರಿವಿಯಸ್ ಇಯರ್ 2001 and 2 ಅಂಡ್ ರಿಯಲೈಸ್ ಸಬ್ಸಿಕ್ವೆಂಟ್ಲಿ, ದೆನ್ ಯು ಹ್ಯಾವ್ ಟು ಡಿಡಕ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಫ್ರಮ್ ದಿ ಕನ್ಸರ್ನ್ ಅಮೌಂಟ್. ಈ 30ಕ್ಕೆ ಸರಿಯಾಗಿ ನಿಂತಿದ್ದೀರಿ. ಈ 30ಕ್ಕೆ ಯಾವಾಗ ಲೆಸ್ ಮಾಡಬೇಕು? ಇನ್ಕಮ್ ಅಂದ್ರೆ ತಗೋರಿ ಅಂತ ಹೇಳಿ, ನೀವು ತಗೋರಿ ಅಂತ ಹೇಳಿ. ಇದನ್ನ ಯಾವಾಗ ತಗೋರಿ? ನೀವು ಒಂದೇ ಯಾವಾಗ ತಗೊಂಡ್ರು, ಇದನ್ನ ಕಳೆದ ಯಾವಾಗ ತಗೊಂಡ್ರು, ಇಲ್ಲೇ ನೆನಪಿಟ್ಟು. ಈ ಅಮೌಂಟ್ ಇದೇನ್ 2001 ಇಲ್ಲ, ಇದಕ್ಕಿಂತ ಪೈಲಾ ಬಿತ್ತಂದ್ರ ಇದ ಅಮೌಂಟ್ ತಗೋರಿ. ನೀವು ಸಿಂಪಲ್ ಆಗಿ ಹೇಳ್ತೀವಿ, ಇದ ಅಮೌಂಟ್ ತಗೋರಿ. ಈ ಡೇಟ್ ನಂತರ ಇತ್ತಂದ್ರ ಈ ಅಮೌಂಟ್ 30% ಕಳೀರಿ. ಕಳೆದು ಉಳಿದ ಅಮೌಂಟ್ ಅನ್ನ ಇಂಥವರೆಗೆ ಇನ್ಕಮ್ ಅಂತ ತಗೋರಿ. ಕ್ಲಿಯರ್? ದಿಸ್ ಈಸ್ ಕಾಲ್ಡ್ ಆಸ್ ಅನ್ರಿಯಲೈಸ್ಡ್ ಅಂಡ್ ರಿಯಲೈಸ್ಡ್ ಅಲೌಡ್ ಇನ್ ದಿ ಪ್ರಿವಿಯಸ್ ಇಯರ್. ಎನಿ ಡೌಟ್? ನೆಕ್ಸ್ಟ್, ಹೌಸ್ ಪ್ರಾಪರ್ಟಿ ಓನ್ ಬೈ ಕೋ ಓನರ್ಸ್. ಇಫ್ ದಿ ಹೌಸ್ ಪ್ರಾಪರ್ಟಿ ಇಸ್ ಓನ್ ಬೈ ಕೋ ಓನರ್ಸ್ ಮೀನ್ಸ್ ಮೋರ್ ದೆನ್ ಒನ್. ಒಂದ ಮನೆಗೆ ಇಬ್ಬರ ಮೂರ್ ಮನೆ ಮಾಲಕ್ ಇರ್ತದ್ರೆ, ಪಾರ್ಟ್ನರ್ಶಿಪ್ ದ ಮನಿ ಇತ್ತಂದ್ರೆ, ಪಾರ್ಟ್ನರ್ಶಿಪ್ ದಾಗ ಮನಿ ಇತ್ತಂದ್ರೆ ಟೋಟಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ರಿ. ಪ್ರತಿಯೊಬ್ಬ ಎಟ್ಟ ಬರುತ್ತೆ ಅಟ್ ಹಂಚ್ಬಿಡು. ಓಕೆ, ಇನ್ನು 10 ನಿಮಿಷ ತಗೋತೀನಿ. ಇದು ಪೂರ್ತಿ ಚಾಪ್ಟರ್ ನಿಮ್ಗೆ ಮುಗಿದಂಗೆ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಯಾವ ಅಮೌಂಟ್ಗಳು ತಗೊಂಡು
ಏನ್ ಬರ್ತದೆ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಗೆಟ್ ಇಂಪ್ರೂವ್ ಹದಿನೈದು ಮಾರ್ಕ್ಸ್ ಕ್ವಶನ್ ಇದು ಫಿಫ್ಟಿ ಮಾರ್ಕ್ಸ್ ಕ್ವಶನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2020-21 ಅಲ್ಲೇನು ಬ್ರಿಗೇಡ್ ಆಗಿ ಬರ್ತೀನಿ ನಾನು ಬಿಟ್ಬಿಡು ಯಾಕಂದ್ರೆ ಅಲ್ಲಿ ಟೂ ಮುಂದೆ ನನಗೆ ನಾಲ್ಕೈದು ಎಕ್ಸಾಂಪಲ್ ನಿಮ್ಗೆ ಹೋಗಲ್ಲ ಒಂದ್ರಾಗ ಹೇಳ್ತೀನಿ ಅಲ್ಲ ಓಕೆ ಯು ಡ್ರಾ ದಿ ಸ್ಟೇಟ್ಮೆಂಟ್ ಅದು ಹೆಡ್ಡಿಂಗ್ ಐತೆ ಮತ್ತೆ ತೆಗೆದು ಅಂತೇರಿ ಟೇಬಲ್ ಯು ಡ್ರಾ ದಿ ಟೇಬಲ್ ಫಸ್ಟ್ ಯು ಟೇಕ್ ದಿ ಮುನ್ಸಿಪಲ್ ವ್ಯಾಲ್ಯೂ ಮುನ್ಸಿಪಲ್ ವ್ಯಾಲ್ಯೂ ನಿಮ್ ಪ್ರಾಬ್ಲಮ್ ಕೊಟ್ಟಿರ್ತಾರೆ ಹೌದಾ ಯು ಟೇಕ್ ದಿ ಮುನ್ಸಿಪಲ್ ವ್ಯಾಲ್ಯೂ ಲೆಟ್ ಅಸ್ ಕನ್ಸಿಡರ್ ಮುನ್ಸಿಪಲ್ ವ್ಯಾಲ್ಯೂ 60,000 ಒಂದು 60,000 ರೂಪಾಯಿ ಕೊಡ್ತಾರೆ ಪ್ರಾಬ್ಲಮ್ ಅಂತ ತಿಳ್ಕೊಡ್ ಫಸ್ಟ್ ಯು ಟೇಕ್ ದಟ್ ಅಮೌಂಟ್ ಇನ್ ಇನ್ನರ್ ಕಾಲಮ್ ಕರೆಕ್ಟ್ ಯು ಟೇಕ್ ಇನ್ ದಿ ಇನ್ನರ್ ಕಾಲಮ್ ನೆಕ್ಸ್ಟ್ ಯು ಟೇಕ್ ದಿ ಫೇರ್ ರೆಂಟ್ ಯು ಟೇಕ್ ದಿ ಫೇರ್ ರೆಂಟ್ ಲೆಟ್ ಅಸ್ ಕನ್ಸಿಡರ್ ಫೇರ್ ರೆಂಟ್ ಇಸ್ 54,000 ಓಕೆ 54,000 ದೆನ್ ಔಟ್ ಆಫ್ ದೀಸ್ ಟು ವಿಚ್ ಎವರ್ ಇಸ್ ಮೋರ್ ಯು ಟೇಕ್ ಟು ದಿ ಔಟರ್ ಕಾಲಮ್ ಯಾವ ದೊಡ್ಡದೈತಿ 60,000 ಯು ಟೇಕ್ ಟು ದಿ ಔಟರ್ ಕಾಲಮ್ I have taken the inner column itself and seen. You in model in the outer door. What about it? I am sitting on a kagi la. I am doing it. I am not a table. You want the table. I can hold. You have got it. Whichever is less. Mundi out of a co. Standard rent door. Let us consider. Now the IOT are sort of burden. You problem with the IOT are sort of item till four. If 56,000 burdo, it is out of a kagan. ಸಣ್ಣದಿದ ಟೂರ್ ಹುಚ್ಚವರ್ ಇಸ್ ಲೆಸ್ ಯಾವ್ದು ಬರುತ್ತೆ 56,000 ಬರುತ್ತೆ 56,000 ಬರುತ್ತೆ ಇದು ಬರದಂತ ಏನ್ ತಗೋರಿ ಹುಚ್ಚವರ್ ಇಸ್ ರೆಂಟಲ್ ವ್ಯಾಲ್ಯೂ ರೆಂಟಲ್ ವ್ಯಾಲ್ಯೂ ನಾ ಅಂದಾಜು ತಗೊಂಡೇನೆ ತಿಳ್ಕೊಂಡೇನೆ ಒಂದ್ 50,000 ರೂಪಾಯಿ ರೆಂಟ್ ಅಂತ ತಿಳ್ಕೊಂಡು ತಿಂಗಳಿಗೆ ಒಂದ್ 5,000 ರೂಪಾಯಿ ಆದ್ರೆ ವರ್ಷಕ್ಕೆ ಎಷ್ಟು ಆಗ್ತದೆ ಏನ್ ಬರ್ರಿ 5,000 × 12 60,000 ನೀವು ಬರೆದು ಏನ್ ಮಾಡ್ಬೇಕು ಲೆಸ್ ಅನ್ರಿಯಲೈಸ್ ರೆಂಟ್ ಅನ್ರಿಯಲೈಸ್ ರೆಂಟ್ ಅಂದ್ರೆ ಒಂದ್ ತಿಂಗಳು ಬಾಡಿಗೆ ಮುಂಚಿಲ್ಲ ಒಂದ್ ತಿಂಗಳು ಬಾಡಿಗೆ ಮುಗಿಯುತ್ತೆ ಅಂತ ತಿಳ್ಕೋಬೇಕು ಒಂದ್ ತಿಂಗಳು ಬಾಡಿಗೆ 5,000 ರೂಪಾಯಿ ನೀವು ಕಂಡೀಷನ್ ಸೆಟಿಸ್ಫೈ ಮಾಡಿದ್ರೆ ಅಂತ ತಿಳ್ಕೋಬೇಕು ಎಲ್ಲಾ ಕಂಡೀಷನ್ ಸೆಟಿಸ್ಫೈ ಮಾಡಿದೀವಿ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಪ್ಪಿದ ಇದು ಅಲೌಡ್ ಅಂತ ಹೇಳ್ತೀವಿ 5,000 ರೂಪಾಯಿ ಅನ್ರಿಯಲೈಸ್ ರೆಂಟ್ ಇದೆ ಹೌದಾ ವರ್ಷದ ಬಾಡಿಗೆ 60,000 ಆಯ್ತು 60,000 5,000 ಬಂದಿಲ್ಲ ಮೈನಸ್ ಮಾಡಿರಿ 55,000 ಬಂತು ಒಂದ 55,000 ಬಂದ ಮೇಲೆ ಈ 55,000 ಮತ್ತ ಇಲ್ಲ ಎರಡು ಕಂಪೇರ್ ಮಾಡಬೇಕು ಕಂಪೇರ್ ಮಾಡಿ ನೀವೇನ್ ಬರಬೇಕು ಹುಚ್ಚವರ್ ಇಸ್ ಮೋರ್ ಯಾವ ದೊಡ್ಡದಿದೆ ಅಂತ ಯಾವ ದೊಡ್ಡದಾಗ್ತದೆ 56,000 ವರ್ಷದ ವ್ಯಾಲ್ಯೂ ಬರೋಬರಿ ಒಂದ್ ವರ್ಷದ ವ್ಯಾಲ್ಯೂ ಅಂತಂದ್ರೆ ಏನ್ ಮಾಡ್ಬೇಕಂತ ಕೇಳಿದ್ರ ವ್ಯಾಕೆನ್ಸಿ ಪೀರಿಯಡ್ ಇತ್ತಂದ್ರ ಮನಿ ಕುಲ್ಲಾ ಇತ್ತಂದ್ರ ಇಫ್ ದಿ ಹೌಸ್ ಈಸ್ ವ್ಯಾಕೇಟ್ ಮನಿ ಕುಲ್ಲಾ ಇತ್ತಂದ್ರ ಈ ತಿಳ್ಕೊಡ್ರಿ ಒಂದ್ ಅಥವಾ ಎರಡು ತಿಂಗಳು ಕುಲ್ಲಾ ಇತ್ತಂತ ತಿಳ್ಕೊ ಒಂದ್ ಎರಡು ದಿನ ಕುಲ್ಲ ಆಯ್ತು ಅಂದ್ರೆ ಅದನ್ನ ಬಾಡಿಗೆ ನಿಮ್ಮ ಲೆಸ್ ಮಾಡಿ ತಿಂಗಳಿಗೆ ಬಾಡಿಗೆ ಕಟ್ಟೈತಿ 5,000 ಐತಿ ಎರಡು ತಿಂಗಳು ಮನಿ ಕುಲ್ಲ ಆಯ್ತು ಅಂದ್ರೆ 10,000 ರೂಪಾಯಿ ಆಗ್ಬೇಕು ಆ 10,000 ರೂಪಾಯಿನ ಲೆಸ್ ಮಾಡಿ ಅದಕ್ಕೇನ್ ಕರ್ತೀವಿ ವೇಕೆನ್ಸಿ ಪೀರಿಯಡ್ ಅಲವನ್ಸ್ ವೇಕೆನ್ಸಿ ಅಲವನ್ಸ್ ಇಲ್ಲಿ ನಾ ಗ್ರಾಸ್ ಅನುವಲ್ ವ್ಯಾಲ್ಯೂ ಅಂತ ಬರ್ತೀನಿ ನಾನು ಇಲ್ಲ ಅದ್ ಪಾಯಿಂಟ್ ತಗೊಂಡಿಲ್ಲ ಇಲ್ಲಿ ಈ ಸ್ಟೇಜ್ ಬಂದ ಅಂತ ಬರೀತೀರಿ ಬರೀತೀರಿ ಇಲ್ಲಿ ಲೆಸ್ ವೇಕೆನ್ಸಿ ಪೀರಿಯಡ್ ರೆಂಟ್ ವೇಕೆನ್ಸಿ ಅಲವನ್ಸ್ ಬರೀತೀರಿ ವೇಕೆನ್ಸಿ ಅಲವನ್ಸ್ ರೆಂಟ್ ಒಂದ್ 10,000 ಬರದ್ರೆ ಅಂದ್ರೆ ಎಷ್ಟಾಗ್ತಿ 46,000 ಬರ್ತೈತಿ ಬರತ್ತಿ 46,000 ಬಂದ ಅಂತಾರೆ 46,000 ಈ 60,000 ಇದು ಇವ್ ಅಲ್ಲ ಮತ್ತೆ ಈ ಪಾಯಿಂಟ್ ಕಂಪೇರ್ ಮಾಡ್ರಿ ಅವಕಾಶ ಬಂದಿರ್ತದೆ ಈ ಪಾಯಿಂಟ್ ನೀವು ಕಂಪೇರ್ ಮಾಡ್ರಿ ಈಗ ಎರಡು ತರ ಸಣ್ಣ ಯಾವ್ದಿ 46 40,000 ಸಣ್ಣ ಅದಕ್ಕೆ ಇನ್ನೊಂದು ಗ್ರಾಸ್ ನಿಲ್ವಾಗಿ ಠೀಕ ಒಂದ್ ವೇಳೆಗೆ 60,000 ಕಳೆದ ಬಂದದ್ದು 65,000 60,000 ಏನಂತ ಬರ್ರಿ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಕ್ಲಿಯರ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಈಗ ನಾ ಇದಕ್ಕೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಅಂತ ಕರಿತೀನಿ ಈತ ನಾನೇನ್ ತಗೊಂಡಿಲ್ಲ ವೇಕೆನ್ಸಿ ಅಮೌಂಟ್ ತಗೊಂಡಿಲ್ಲ ವೇಕೆನ್ಸಿ ಅಮೌಂಟ್ ಮುಂದಿನ ಟೇಬಲ್ ಆಗೈತಿ
ಟೈಮ್ ಇಲ್ಲ ನನಗೆ. ಇಷ್ಟು ಬರ್ತೈತಿ ಇದ್ರಾಗ ಏನ್ ಡೌಟ್ ಐತಿ? ಒನ್ ಪಾಯಿಂಟ್ ತಗೊಂಡ್ ಒನ್ ಪಾಯಿಂಟ್ ತಗೊಂಡ್ ಮುಗುತ್ತಿದ್ ಇದ ಮತ್ ಬೇರೆ ಏನು ಕಂಪ್ಯಾರಿಸನ್ ಬರಲ್ಲ. ಈ ನೆಕ್ಸ್ಟ್ ತಗೋಬೇಕಾದ್ರೆ ಯಾವ್ದಿಲ್ಲಿ ಲೆಸ್ ವೇಕೆನ್ಸಿ ಅಲವನ್ಸ್, ವೇಕೆನ್ಸಿ ಅಲವನ್ಸ್ ಏನ್ ಮಾಡುದು ಎಷ್ಟು ತಿಂಗ್ ಮನಿ ಕುಲಾಯ್ತು ನೋಡು ಅಟ್ಲೇ ಬಾಡಿಗೆಲೆ ಗುಣಾಕಾರ ಮಾಡು, ಅದ ವೇಕೆನ್ಸಿ ಅಲವನ್ಸ್. ಕಳೆದು ಬರೀ ಅದು ಕಂಪೇರ್ ಮಾಡಿ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಬರ್ತೈತಿ. ಬರತ್ತಿ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಏನ್ ಬರ್ತೈತಿ? ಈ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ನ ಅಂದಾಜು ಎಷ್ಟು ತಗೊಂಡಿನಿ? ಒಂದು 600 ರೂಪಾಯಿ ತಗೊಂಡಿನಿ. ಟ್ಯಾಕ್ಸ್ ಉಳಿಸ್ಕೊಂಡ್ರೆ ಮುನ್ಸಿಪಾಲಿಟಿ ಅವ್ರ 600 ರೂಪಾಯಿ ಕೊಟ್ಟಿದೆ ಅಂದ್ರೆ 600 ರೂಪಾಯಿ ಕಳೀರಿ. ಎಟ್ ಬಂತು 50,000. ಆ 50,000 ನಾವ್ ಏನ್ ಕರಿತೀವಿ? ಎನ್ಯುವಲ್ ವ್ಯಾಲ್ಯೂ. ಎನ್ಯುವಲ್ ವ್ಯಾಲ್ಯೂ ಬಂತ? ಈ ಎನ್ಯುವಲ್ ವ್ಯಾಲ್ಯೂ ಇಷ್ಟೊಂದು ಕ್ಯಾಲ್ಕುಲೇಷನ್ ಈಸಿಯಾಗಿ ಮಾಡ್ತೀರಿ ಸ್ಟೆಪ್ ವೈಸ್ ಓವರ್. ಈ ಸ್ಟೆಪ್ ಬಂದ್ರೆ ನಾನು ಒಂದು ಪಾಯಿಂಟ್ ಹಾಕಿಲ್ಲ ಅಂತ ಹೇಳಿರ್ತೀನಿ. ಯಾವ್ದು ಹಾಕಿಲ್ಲ? ಸೆಕೆಂಡ್ಸ್ ಅಲವನ್ಸ್ ಒಂದು ಹಾಕಿರೆ ಮುಗಿತಲ್ಲ, ಹಾಕಿ ಕಂಪೇರ್ ಮಾಡ್ಬೇಕಷ್ಟ. ನೀವೇನ್ ಮಾಡಿ ಇದನ್ನ ಇಷ್ಟು ಬರ್ಕೊಳ್ರಿ, ಮೂರು ಜನ ಒಂದೇ ಸಿಕ್ಕಿದ್ದವ್ ಇಲ್ಲಿ ಬರ್ತದೆ. ಏನಂತ ಇಲ್ಲಿ ದಂಡಿದ್ದು ಕಂಪೇರ್ ಮಾಡ್ಕೊಬಹುದು, ಇಲ್ಲಿ ಬರ್ಬೋದು. ಇಷ್ಟ ಆದ್ಮೇಲೆ ನೀವ್ ಏನ್ ಬರ್ತೀವಿ? ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಆಯ್ತು. ಎನ್ಯುವಲ್ ವ್ಯಾಲ್ಯೂ ಬರ್ತದೆ. ಎನ್ಯುವಲ್ ವ್ಯಾಲ್ಯೂ ಫಸ್ಟ್ ನೀವ್ ಏನ್ ಮಾಡ್ಬೇಕು? ಸ್ಟ್ಯಾಂಡರ್ಡ್ ಡಿಡಕ್ಷನ್ ಲೆಸ್ ಮಾಡ್ತೀವಿ. ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಡಿಡಕ್ಷನ್ ದಲ್ಲಿ ಎರಡು ಬರ್ತಾವ. ಹೌಸ್ ಪ್ರಾಪರ್ಟಿ ಸಂಬಂಧಪಟ್ಟ ಡಿಡಕ್ಷನ್ ಯಾವುದು? 24. ಸ್ಯಾಲ್ರಿಗೆ ಬಾ ಬರ್ತೈತಿ 16 ಬರ್ತದೆ. 24 ದಾಗ ಒಂದೇ ಡಾಕ್ಟರ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%. ಎದ್ರ ಮೇಲೆ 30% ಮಾಡ್ಬೇಕು? ಎನ್ಯುವಲ್ ವ್ಯಾಲ್ಯೂ. 30% ಆಫ್ ದಿಸ್ ಇಸ್ ಎಷ್ಟಾಗತ್ತೆ? 15,000 ಆಗ್ತೈತಿ, 15,000 ಆಗ್ತೈತಿ. ಆ 15,000 ರೂಪಾಯಿ ಅಂದ್ರೆ ಎಷ್ಟಾಗತ್ತದು? 15,000 ಆಗ್ತೈತೆ. ಹೌದು, 15,000 ಪ್ಲಸ್ 7,000 ಎಷ್ಟ? 22,000 ಆಗ್ತೈತಿ. 22,000 ಲೆಸ್ ಮಾಡಿದ್ರ 50,000ದಾಗ 28,000 ಆಗ್ತೈತಿ. ಆಗತ್ತಿ 28,000ದಾಗ 2,800 ಲೆಸ್ ಮಾಡಿದ್ರ 25,200 ಆಗ್ತೈತಿ. 25,200 ದಾಗ 4,000 ತಗೋರಿ ಅಂದ್ರ 21,200. ಸಾರಿ ಆಡ್ ಮಾಡ್ಬೇಕದು. ಕುಡಿಸಿದ್ರೆ ಎಷ್ಟಾಗತ್ತೆ? 29,200.
ಎಸ್ ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 15,000 ಆಗೈತೆ ಹೌದಾ 15,000 ಆದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟು ಬರ್ತದೆ ನಾನು 7,000 ಹೆಂಗ್ ಬಂತು ಕನ್ಸ್ಟ್ರಕ್ಷನ್ ಪೀರಿಯಡ್ ಒಂದ್ 500 ರೂಪಾಯಿ ಇಂಟ್ರೆಸ್ಟ್ ಐತೆ ಅಂತ ತಿಳ್ಕೊಂಡು ಕೊಟ್ಟಿರ್ತಾರೆ ಬುಕ್ ಪ್ರಯರ್ ಟು ಪ್ರಿವಿಯಸ್ ಇಯರ್ ಅಂತ ಕೊಟ್ಟಾನ ಇಲ್ಲದ್ದು ಇಂಟ್ರೆಸ್ಟ್ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್ ಪೀರಿಯಡ್ ಅಂತ ಕೊಟ್ಟಿರ್ತ ಅದೇನ್ ತಗೋರಿ ಎಷ್ಟ್ ಇತ್ತು ಒಂದ್ 5,000 ಇತ್ತು ಇದ್ದ 5,000 ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಏನ್ ಮಾಡ್ರಿ 1/5 ಎಷ್ಟಾಗುತ್ತೆ 1,000 ಫಾರ್ ದಿ ಪ್ರಿವಿಯಸ್ ಇಯರ್ ಪ್ರಿವಿಯಸ್ ಇಯರ್ ಟು ಕೊಟ್ಟಿದ್ದ ಪ್ರಿವಿಯಸ್ ಇಯರ್ ಎಷ್ಟಿದೆ 6,000 ರೂಪಾಯಿ ಇಟ್ಟು ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದು ಅದ್ರ ನೀವು ಏನ್ ಮಾಡ್ಬೇಕು ಒಂದೇ ಮನೆ ಇತ್ತಂದ್ರೆ ಒಂದೇ ಮನೆ ತಗೋಬೇಕು ಒಂದೇ ಮನೆ ಮತ್ತೆ ಪಾರ್ಟ್ ಉಳಿದ್ರೆ ಇದಕ್ಕೆ ಸಂಬಂಧಿತ ಅಷ್ಟ ತಗೋಬೇಕು ಈ ತಿಳ್ಕೊಂಡು ಒಂದೇ ಮನೆ ಇತ್ತು ಅರ್ಧ ಬಾಡಿ ಕೂಡ ಅರ್ಧ ನಾಯಿ ಅಂತಂದ್ರೆ ಅರ್ಧ ಬಡಿ ಕೊಟ್ಟಿನಿ ಅರ್ಧ ನಾಯಿ ಅಂದ್ರೆ ಏನ್ ಮಾಡ್ಬೇಕು ಇವಾಗ ಇವೆಲ್ಲ ಅರ್ಧ ಮಾಡ್ಬೇಕು ಯಾವ್ದ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಟೋಟಲ್ ಹೌಸ್ ಇತ್ತಂದ್ರೆ ಅರ್ಧನ ತಗೋಬೇಕು ಇದು ಹೌಸಿಂಗ್ ಲೋನ್ ಇರ್ತ 5,000 ಇತ್ತಂದ್ರೆ ಟೋಟಲ್ ಆಗಿ ಇದನ್ನ ಅರ್ಧ ಮಾಡ್ಕೋಬೇಕು ಇದು ಪ್ರಿವಿಯಸ್ ಇಯರ್ ಇಂಟ್ರೆಸ್ಟ್ 6,000 ಇತ್ತಂದ್ರೆ 3,000 ತಗೋಬೇಕು ಇತ್ತ ಪ್ರಪೋಸ್ ನೆಟ್ ಕೊಟ್ಟಿದ್ದಾನೆ ಕ್ಲಿಯರ್ ಅಮೌಂಟ್ ಕೊಟ್ಟಿದ್ದ ಈ ಅಮೌಂಟ್ 5,000-6,000 ಕ್ಲಿಯರ್ ಕೊಟ್ಟಿದ್ದ ಕ್ಯಾಲ್ಕುಲೇಷನ್ ನೀವು ಮಾಡ ಕ್ಲಿಯರ್ ಎರಡು ಕೂಡಿಸಿ ಎಷ್ಟಾಯ್ತು 7,000 ಆಗ್ತದೆ ಗೊತ್ತದ್ರಿ ಏನ್ ಡೌಟ್ ಇದ್ದಾಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇಂಟ್ರೆಸ್ಟ್ ಆನ್ ಲೋನ್ ಎರಡು ಕೂಡಿಸ್ರಿ ಎಷ್ಟಾಗತ್ತೆ 22,000 ಯು ಡಿಡಕ್ಟ್ ಇನ್ ದಿ ಔಟರ್ ಕಾಲ್ 50,000 ಕಳಿ ಏನ್ ಬರುತ್ತೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಪ್ರಾಪರ್ಟಿ ಬರ್ತದೆ ಎಷ್ಟದು 28,000 ಇನ್ಕಮ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಬಾಡಿಗೆ ಕೊಟ್ಟದ ಮನೆ ಆದಾಯ ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ಅದು ಬಾಡಿಗೆ ಕೊಟ್ಟದ್ದು ಬಾಡಿಗೆ ಕೊಟ್ಟ ಮನೆ ಆದಾಯ ಎಷ್ಟಾಯ್ತು 28,000 ಬಂತು ಬಂತ ದೆನ್ ಲೆಸ್ ಲಾಸ್ ಆನ್ ಎಸ್ಒಪಿ ಲಾಸ್ ಆನ್ ಎಸ್ಒಪಿ ಅಂದ್ರೆ ಯಾವುದು ನಿಮ್ಮ ಸ್ವಂತ ಮನಿ ಇದ್ದದ್ದು ಅದ್ರ ಲಾಸ್ ಅಂದ್ರೆ ಯಾವುದು ಇಂಟ್ರೆಸ್ಟ್ ಆನ್ ಲೋನ್ ಅದು ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಮಾಡಿದೆ ಕನ್ಸ್ಟ್ರಕ್ಷನ್ ಪೀರಿಯಡ್ 1/5 14,000 ಅಂತ ತಿಳ್ಕೊತೀವಿ 14,000 1/5 ಮಾಡಿ ಎಷ್ಟಾಗತ್ತೆ 800 ಪ್ರೀವಿಯಸ್ ಇಯರ್ 2,000 ತಗೊಂಡೇನೆ ಎಕ್ಸಾಂಪಲ್ ಎರಡು ಕೂಡಿಸಿ ಎಷ್ಟಾಗತ್ತೆ 25,200 ರುಪೀಸ್ ಕಾಲ್ಡ್ ಎಸ್ ಕರೆಂಟ್ ಇಯರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕರೆಂಟ್ ಇಯರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಟೀಟಾ ಏನ್ ಡೌಟ್ ಇದ್ದೀರ ಇಷ್ಟೇ ಲಾಸ್ ಆನ್ ಎಸ್ಒಪಿ ಕಳಿತೀರಿ ಕಳೆದ ನಂತರ ಇನ್ಕಮ್ ಬರ್ತದೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದಕ್ಕ ಆಡ್ ಅನ್ರಿಯಲೈಸ್ಡ್ ಅಂಡ್ ರಿಯಲೈಸ್ಡ್ ಹಿಂದೆ ಅಲೌ ಇರಬೇಕಾ ಸರಿಯಾಗಿ ನೋಡಿ ಅಲೌಡ್ ಪ್ರೀವಿಯಸ್ಲಿ ಅಂತ ಇರಬೇಕು ಅಲೌಡ್ ಬೈ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿ ಪ್ರೀವಿಯಸ್ಲಿ ಅಂತ ಇರಬೇಕು ಇದನ್ನ ನಾನು ಎಷ್ಟು ತಗೊಂಡೆ ಅಂತ ಕೇಳಿದ್ರೆ 1,400 ರೂಪಾಯಿ ಅಂತ ತಗೊಂಡೆ ಎಷ್ಟೈತಿ 400 ರೂಪಾಯಿ ಇದು 400 ರೂಪಾಯಿ ಡೈರೆಕ್ಟ್ ಕೊಟ್ಟು ನಮ್ಮ ಯಾವಾಗ 2001, 2002, 2005 ಅಂತ ಕೊಟ್ಟಂದ್ರೆ ಈ 4,000 ಇಲ್ಲಿ ಬರೋದಿಲ್ಲ ಎಲ್ಲಿ ಬರ್ಬೇಕು ಇನ್ನರ್ ಕಾಲ್ ಇಲ್ಲಿ ಬರೆದು ಲೆಸ್ 30% ನೋಡಿ ಈ ಮಾಡಿದ ಇದ್ರ 30% ಕಳೆದ್ರಿ ಎಷ್ಟು 30% ಮಾಡಿದ 4,000 ಇದ್ದು 30% ಮಾಡಿದ 1,800 ಕಳೆದ್ರಿ ಉಳಿದಿದ್ದೆಟ್ಟ 4,000-1,200 ಕಳೆದ 2,800 ಇಲ್ಲಿ ಬರ್ತದೆ ಗೊತ್ತಾಯ್ತು ಇನ್ ಅಲ್ಲೇ ಪಾಯಿಂಟ್ ಕೊಟ್ಟಿರ್ತ ಏನ್ ಕೊಟ್ಟಿರ್ತ ಅನ್ರಿಯಲೈಸ್ಡ್ ರೇಟ್ ಆಫ್ 1999
realized in the current previous year ₹4,000. Year ಕೊಟ್ಟಿದ್ದಾರೆ. ಯಾವ ಕೊಟ್ಟ 98 99 ಅಂತ. 98 99 ಅಂದ್ರೆ ಏನು ಮಾಡಬೇಕು? ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬರಲಿಲ್ಲ. ಏನು ಮಾಡೋ? ಡೈರೆಕ್ಟ್ 4,000 ಬರಬೇಕು. ಯಾವಾಗ? 2001 ಅಸೆಸ್ಮೆಂಟ್ ಹಿಂದಿನಿತ್ತು. ಹೌದಾ? 1-2 ಹಿಂದಿನಿತ್ತು. 4,000 ಡೈರೆಕ್ಟ್ ಬರ್ತೈತಿ. 1-2 ನಂತರ ಬರ್ತಾರೆ ಈ ಕಡೆ. 5-6 ಬರ್ಬೋದು, 6-7 ಬರ್ಬೋದು, 10-11 ಬರ್ಬೋದು. ಅವಾಗ ಏನ್ ಮಾಡ್ಬೇಕು? ಇನ್ನರ್ ಕಾಲಮ್ ಬರೀರಿ, ಲೆಸ್ 30% ಮಾಡ್ರಿ ಅಮೌಂಟ್ ಆಫ್ ದಟ್. ಈ ಟೇಬಲ್ ನಿಮ್ ಪರ್ಫೆಕ್ಟ್ ಮಾಡಿದ್ರ ಉಳಿದೇನು ಬರೋದಿಲ್ಲ. ಒಂದು ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಬರುತ್ತೆ? ಮನಿ ಒಂದ ಮನಿ ಅರ್ಧ ಬಾಡಿ ಕೊಟ್ಟಿದ ಪೋರ್ಷನ್ ಇತ್ತು, ಅವಾಗ ಕ್ಯಾಲ್ಕುಲೇಷನ್ ಸರಿಯಾಗಿ ಮಾಡಬೇಕು. ಒಂದೇ ಇತ್ತು. ಈ ಟೇಬಲ್ ಅನ್ನು ಪರ್ಫೆಕ್ಟ್ ಮಾಡ್ರಿ. ದಿಸ್ ಕಂಪ್ಲೀಟ್ ದಿ ಥಿಯರಿ ಪಾರ್ಟ್ ಆನ್ ಹೌಸ್ ಪ್ರಾಪರ್ಟಿ. ಎನಿ ಡೌಟ್ ಅಬೌಟ್ ದಿಸ್?